ಹಾಯ್ ಫ್ರೆಂಡ್ಸ್, ಆನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ಸ್ನೇಹಿತರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ಅಂತಿಮಗೊಂಡಿದೆ. ಮೇ 7ರಂದು ಮತದಾನ ನಡೆಯಲಿದೆ. ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ, ಎದುರಾಳಿ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಕಣದಲ್ಲಿ ಉಳಿಯುವ ಮೂಲಕ ಚುನಾವಣಾ ಕಣ ರಂಗೇರಿಸಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಕೈ ತಪ್ಪಿತ್ತು. ಇದರಿಂದ ಅಸಮಾಧಾನಗೊಂಡಂತಹ ಈಶ್ವರಪ್ಪ ಶಿವಮೊಗ್ಗ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಘೋಷಣೆಯನ್ನ ಮಾಡೇ ಬಿಟ್ರು. ನಾಮಪತ್ರ ಸಲ್ಲಿಕೆ ಮಾಡಿ ಅಂತಿಮವಾಗಿ ಈಗ ಕಣದಲ್ಲಿ ರೇಸ್ನಲ್ಲಿದ್ದಾರೆ. ಇನ್ನು ಚುನಾವಣಾ ಆಯೋಗದಿಂದ ಕಬ್ಬಿನ ಜಲೆ ಹೊಂದಿರುವಂತಹ ರೈತನ ಗುರುತು ಪಡೆದಿದ್ದಾರೆ. ಸ್ನೇಹಿತರೆ, ನಮ್ಮ ಈ ಒನ್ ಇಂಡಿಯಾ ಕನ್ನಡದಲ್ಲಿ ನಾವು ನಮ್ಮ ಈ ಹಿಂದೆ ವರದಿ ಮಾಡಿದ್ವಿ. ಏನಂತ ಹೇಳಿದ್ರೆ, ಈಶ್ವರಪ್ಪ ಅವರು ನನಗೆ ನನ್ನ ಪಕ್ಷಕ್ಕೆ, ಹೊಸ ಪಕ್ಷಕ್ಕೆ ಒಂದು ಗುರುತು ಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಚಿಹ್ನೆನ ತೋರಿಸಿದ್ರು. ಆಗ ಈಶ್ವರಪ್ಪ ಅವರು ಏನ್ ಹೇಳಿದ್ರು ಅಂತಂದ್ರೆ, ನನಗೆ ದೇಶ ಪ್ರೇಮ ಹುಟ್ಟುವಂತಹ ಒಂದು ಚಿಹ್ನೆ ಬೇಕು. ಇಲ್ಲಿ ನೋಡಿದ್ರೆ ಬರೀ ಸುಡುಗಾಡ್ ಚಿಹ್ನೆಗಳಿವೆ, ಯಾವುದು ಕೂಡ ಚೆನ್ನಾಗಿಲ್ಲ, ನೋಡಿದ್ರೆ ಶಾಕ್ ಆಗುತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ಕೊನೆಗೂ ಕೂಡ ಒಂದು ಉತ್ತಮವಾದಂತಹ ಚಿಹ್ನೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಆದ್ರೆ ಇದು ಅವ್ರಿಗೆ ಹೇಗ್ ವರ್ಕೌಟ್ ಆಗುತ್ತೆ ಅನ್ನೋದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಇನ್ನು ಸ್ನೇಹಿತರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಕಾರಣ ಕೆಎಸ್ ಈಶ್ವರಪ್ಪ ಅವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹಾದಿ ಈಸಿಯಾಗಿ ಏನು ಇಲ್ವೇ ಇಲ್ಲ. ಅವರ ಮುಂದೆ ದೊಡ್ಡ ದೊಡ್ಡ ಸವಾಲುಗಳೇ ಇದೆ. ಹಾಗಾದ್ರೆ ಈಶ್ವರಪ್ಪ ಮುಂದಿರುವ ಸವಾಲುಗಳು ಏನು? ಹಿಂದುತ್ವದ ಹೆಸರಿನಲ್ಲಿ ಚುನಾವಣೆಗೆ ನಿಂತಿರುವಂತಹ ಈಶ್ವರಪ್ಪ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಹಾಲಿ ಸಂಸದ ಬಿವೈ ರಾಘವೇಂದ್ರನ ಎದುರು ಹಾಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಯಡಿಯೂರಪ್ಪ ಕುಟುಂಬ ಬಿಜೆಪಿಯನ್ನು ಎದುರು ಹಾಕೊಂಡು ಗೆಲ್ಲೋದು ಸುಲಭದ ಮಾತಲ್ಲ. 2019ರಲ್ಲಿ ಬಿವೈ ರಾಘವೇಂದ್ರ 223,360 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ರಾಘವೇಂದ್ರನನ್ನ ಸೋಲಿಸ್ತೇನೆ ಅಂತ ಹೇಳುವಂತಹ ಈಶ್ವರಪ್ಪ ಯಾವ ಸಮುದಾಯದ ಬೆಂಬಲ ಪಡೆಯಲಿದ್ದಾರೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಈಶ್ವರಪ್ಪ ಶಿವಮೊಗ್ಗ ನಗರದ ಶಾಸಕರಾಗಿದ್ದವರು, ಶಿವಮೊಗ್ಗ ಗ್ರಾಮಾಂತರದಲ್ಲಿಯೂ ಕೂಡ ಪ್ರಭಾವವನ್ನು ಹೊಂದಿದ್ದಾರೆ. ಆದರೆ ಭದ್ರಾವತಿ, ಶಿಕಾರಿಪುರ, ಸೊರಬ, ತೀರ್ಥಹಳ್ಳಿ, ಬೈಂದೂರು ಮತ್ತು ಸಾಗರದಲ್ಲಿ ಈಶ್ವರಪ್ಪಗೆ ಯಾರು ಬೆಂಬಲವನ್ನು ನೀಡ್ತಾರೆ ಅನ್ನೋದು ಅವರ ಮುಂದಿರುವಂತಹ ಒಂದು ದೊಡ್ಡ ಸವಾಲು. ಇನ್ನು ಚುನಾವಣೆಯಲ್ಲಿ ಈಶ್ವರಪ್ಪ ಕುರುಬ ಸಮುದಾಯದ ಬೆಂಬಲವನ್ನ ಪಡೆದ್ರೆ ಅದು ಕಾಂಗ್ರೆಸ್ಗೆ ಹೊಡೆತವನ್ನ ನೀಡುತ್ತೆ. ಈಡಿಗ ಸಮುದಾಯ ಈಶ್ವರಪ್ಪ ಅವರನ್ನ ಬೆಂಬಲಿಸದೆ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಬೆಂಬಲಿಸಬಹುದು. ಬ್ರಾಹ್ಮಣರು, ನರೇಂದ್ರ ಮೋದಿ ಬಿಜೆಪಿಯನ್ನ ಬಿಟ್ಟು ಈಶ್ವರಪ್ಪ ಬೆಂಬಲಿಸ್ತಾರಾ? ಇದಕ್ಕೆ ಈಶ್ವರಪ್ಪ ತಂತ್ರ ಏನು? ಕೆಎಸ್ ಈಶ್ವರಪ್ಪ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾದ ಅವರಿಗೆ ಶಾಸಕರ ಬೆಂಬಲ ಸಹ ಇಲ್ಲ. ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಗೆ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರವು ಸೇರ್ತದೆ. ಇನ್ನು ಕ್ಷೇತ್ರದಲ್ಲಿ ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ, ಶಿವಮೊಗ್ಗ ಗ್ರಾಮಾಂತರದಲ್ಲಿ ಜೆಡಿಎಸ್ನ ಶಾಸಕರಿದ್ದಾರೆ, ಭದ್ರಾವತಿಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಸೊರಬದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಸಾಗರದಲ್ಲೂ ಕೂಡ ಕಾಂಗ್ರೆಸ್, ಇನ್ನು ತೀರ್ಥಹಳ್ಳಿಯಲ್ಲಿ ಬಿಜೆಪಿಯವರಿದ್ದಾರೆ, ಶಿಕಾರಿಪುರದಲ್ಲಿ ಬಿಜೆಪಿಯ ಶಾಸಕರು, ಬೈಂದೂರಿನಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ. ಶಾಸಕರ ಬೆಂಬಲ ಪಡೆಯುವುದು ಈಶ್ವರಪ್ಪ ಮುಂದಿರುವಂತಹ ಒಂದು ದೊಡ್ಡ ಸವಾಲು. ಕೆಎಸ್ ಈಶ್ವರಪ್ಪ ಸಂಘ ಪರಿವಾರದ ಮೂಲಕ ಬಂದವರು, ಬಿಜೆಪಿಯ ಮೂಲಕವೇ ರಾಜಕೀಯ ಮಾಡಿಕೊಂಡು ಬಂದವರು. ಬಿಎಸ್ ಯಡಿಯೂರಪ್ಪ ಕೆಜೆಪಿ ಕಟ್ಟಿದಾಗಲೂ ಸಹ ಅವರ ಜೊತೆಗೆ ಹೋಗದೆ ಬಿಜೆಪಿಯಲ್ಲಿ ಉಳಿದುಕೊಂಡವರು. ಆದ್ರೆ ಈಗ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಈಗ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಬಿಜೆಪಿ ನಾಯಕರ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಈಶ್ವರಪ್ಪ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಫೋಟೋವನ್ನ ಇಟ್ಕೊಂಡು ಮತವನ್ನ ಕೇಳ್ತಾ ಇದ್ದಾರೆ. ಈಗ ಸಂಘ ಪರಿವಾರದ ಬೆಂಬಲ ಪಡೆಯೋದು ಅವರಿಗಿರುವಂತಹ ಒಂದು ದೊಡ್ಡ ಸವಾಲಾಗಿದೆ. ಒಟ್ಟಿನಲ್ಲಿ ಕೆಎಸ್ ಈಶ್ವರಪ್ಪ ಅವರ ಸವಾಲಿನ ಪಟ್ಟಿ ದೊಡ್ಡದಾಗ್ತಾನೆ ಇದೆ. ಈ ಬಾರಿ ಅವರೇನಾದರೂ ಚುನಾವಣೆಯಲ್ಲಿ ಗೆಲ್ಲದೆ ಹೋದ್ರೆ, ಸ್ವತಂತ್ರ ಪಕ್ಷವಾಗಿ ಕಟ್ಟಿ ಅಥವಾ ಬಿಜೆಪಿ ವಿರುದ್ಧ ಬಂಡಾಯ ಎದ್ದು ಗೆಲ್ಲದೆ ಹೋದ್ರೆ ಇಲ್ಲಿಗೆ ಈಶ್ವರಪ್ಪ ಅವರ ರಾಜಕೀಯ ಜೀವನ ಕೊನೆಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ, 6 ವರ್ಷದವರೆಗೆ ಬಿಜೆಪಿ ನಿರ್ಬಂಧಿಸಿದೆ. 6 ವರ್ಷದ ನಂತರ ಈಗಲೇ ಒಂದು 70 ಹತ್ತಿರದಲ್ಲಿರುವಂತಹ ಕೆಎಸ್ ಈಶ್ವರಪ್ಪ ಅವರು 6 ವರ್ಷದ ನಂತರ ರಾಜಕೀಯವನ್ನು ಮಾಡುವಷ್ಟು ಒಂದು ಹುಮ್ಮಸ್ಸಿನಲ್ಲಿ ಇರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನು ಏನಾದರೂ ಕೆಎಸ್ ಈಶ್ವರಪ್ಪ ಅವರು ಮೋದಿಯ ಬಳಿ ಆಗಿರಬಹುದು ಅಥವಾ ಹೈಕಮಾಂಡ್ ಬಳಿ ಸಾರಿ ಕೇಳಿದ್ರೆ, ತಪ್ಪಾಯಿತು ಅಂತ ಕೇಳಿದ್ರೆ ಅವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಅವಕಾಶ ಮೂಡಬಹುದಾ ಗೊತ್ತಿಲ್ಲ. ಆದರೆ ಈಶ್ವರಪ್ಪ ಅವರು ಆಗಾಗ ಹೇಳ್ತಾ ಇರ್ತಾರೆ, ನಾನು 1 ಲಕ್ಷ ಅಂತರದ ಮತದಿಂದ ಗೆಲ್ತೇನೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಈ ಬಾರಿ ಎಲೆಕ್ಷನಲ್ಲಿ ಗೆದ್ದು ಮೋದಿಯವರ ಕೈಯನ್ನು ಬಲಪಡಿಸ್ತೇನೆ, ಮತ್ತೆ ಬಿಜೆಪಿಗೆ ಮರಳ್ತೇನೆ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದು ಏನಾಗುತ್ತೆ, ಏನೆಲ್ಲ ನಡೆಯಬಹುದು ಅನ್ನೋದು ಒಂದು ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿದೆ. ಆದರೆ
ಈಶ್ವರಪ್ಪ ಅವರ ಮುಂದಿನ ಭವಿಷ್ಯ ಏನಾಗುತ್ತೆ ಈ ಎಲೆಕ್ಷನ್ ನಂತರ ಅನ್ನೋದು ಜೂನ್ 4ರಂದು ಗೊತ್ತಾಗುತ್ತೆ. ಇನ್ನು ಸ್ನೇಹಿತರೆ, ಈ ವರದಿ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.